ಈ ಸಲ ಐದ್ ಟೈಮ್ ಇಲೆಕ್ಟ್ ಆಗಿದ್ದ ಅನಂತ್ ಕುಮಾರ್ ಗೆ ಮನೆ ಕಳಿಸ್ಬೇಕು, ಬದಲಾವಣೆ ಬೇಕು ನಮ್ಮ ಇದರಲ್ಲಿ ಪಕ್ಷದಲ್ಲಿ. ಅವರು ಏನೋ 18 ವರ್ಷದಲ್ಲಿ ಅವರು ಏನೋ ಕೆಲಸ ಮಾಡಿಲ್ಲ. ಅವರು ಮೊದಲು ಓಟು ವಾಜಪೇಯಿ ಅವ್ರ ಹೆಸರು ಮೇಲೆ ಕೇಳ್ತಾ ಇದ್ರು, ಆಮೇಲೆ ಓಟು ಅವರು ಅದ್ವಾನಿ ಹೆಸರು ಮೇಲೆ ಕೇಳ್ತಾ ಇದ್ರು, ಈಗ ಅವರು ಮೋದಿ ಹೆಸರು ಮೇಲೆ ಓಟ್ ಕೇಳ್ತಾ ಇದ್ರು. ಅಂತ ಅವ್ರು ಏನ್ ಮಾಡಿದಾರೆ ಅಂತ ಹೇಳಕ್ಕೆ ತಯಾರಿಲ್ಲ. ಬೇರೆಯವ್ರ ಹೆಸರು ಮೇಲೆ ಓಟ್ ಕೇಳ್ತಾ ಇದ್ದಾರೆ. ನಾನು ರಾಜಕೀಯ ಬರೋದಂದ್ರೆ ಒಂದೇ ಕಾರಣ ಅಂದ್ರೆ ಎರಡು ಕಾರಣ. ಒಂದಂದ್ರೆ ಬೆಂಗಳೂರಿನ ಅಭಿವೃದ್ಧಿಗಾಗಿ ಕೆಲಸ ಮಾಡಕ್ ಬರ್ತಾ ಇದ್ದೀನಿ, ರಾಮಲಿಂಗಾರೆಡ್ಡಿ ಜೊತೆ ಕೆಲಸ ಮಾಡಕ್ ಬರ್ತಾ ಇದ್ದೀನಿ. ಇನ್ನೊಂದಂದ್ರೆ ನಾನು ನಿಮ್ಮ ಮಕ್ಕಳಿಗೆ ಅವಕಾಶ ಸೃಷ್ಟಿ ಮಾಡಕ್ ಬರ್ತಾ ಇದ್ದೀನಿ. ನನ್ಗೇನು ಬೇರೆ ಏನು ಬೇಡ, ನನ್ನ ಕಡೆ ಎಲ್ಲ ಉದ್ಯೋಗದ ಅವಕಾಶ ಮಾಡಕ್ ಬರ್ತಾ ಇದ್ದೀನಿ. ನಾನು ಅದಕ್ಕೆ ನಾನು ನಿಮ್ ಜೊತೆ ಕೆಲಸ ಮಾಡಕ್ ಬರ್ತಾ ಇದ್ದೀನಿ, ಮತ್ತು ರಾಮಲಿಂಗ್ ಮಾತಾಡಿದೀನಿ. ಈಗ ಇಬ್ರು ಜೊತೆನೆ ಕೂಡಿ ಕೆಲಸ ಮಾಡ್ತೀವಿ ಬೆಂಗಳೂರು ಅಭಿವೃದ್ಧಿಗಾಗಿ, ನಿಮ್ಗೆ ಅಭಿವೃದ್ಧಿಗಾಗಿ. ಮತ್ತು ಈ ಅನಂತ್ ಕುಮಾರ್ ಅವರು ಈ ಆಧಾರ್ ಬಗ್ಗೆ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅವ್ರು ಅಗೇನ್ ಅವ್ರ ಬಗ್ಗೆ ಏನು ಪ್ರೋಗ್ರೆಸ್ ಮಾಡಿದಾರೆ ಅಂತ ಹೇಳಕ್ ತಯಾರಿಲ್ಲ ಅವರು. ಅದಕ್ಕೆ ಸುಮ್ಮನೆ ಬೇರೆ ಬೇರೆ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಅದೆಲ್ಲ ನಾವು ವಿ ಶುಡ್ ನಾಟ್ ನಂಬಬಾರ್ದು. ಮತ್ತು ಈಗ ಈ ಸಲ ನಾವು ಎಲ್ಲರೂ ಕೂಡಿ ಜೊತೆನೆ ಕೂಡಿ ಎರಡೂವರೆ ವಾರದಲ್ಲಿ ಜೊತೆನೆ ಕೂಡಿ ಕೆಲಸ ಮಾಡಿ ಡೋರ್ ಟು ಡೋರ್ ಹೋಗಿ ಮತ್ತು ಚುನಾವಣೆ ದಿನ ಎಲ್ಲ ಜನರಿಗೆ ವೋಟಿಂಗಿಗೆ ತಂದು ರಾಜೀನಾಮೆ ಹೇಳಿದಂಗೆ ಅವ್ರು ಕೊಟ್ಟಿದ್ದ ಜಾಸ್ತಿ ಮಾರ್ಜಿನ್ ಕೊಡ್ಬೇಕು ನಮ್ಗೆ. ಏನ್ ಸರ್, ಅವ್ರು ಹೇಳಿದ್ದಾರೆ, ಅವ್ರು ಹೇಳಿದ ಮೇಲೆ ಇಟ್ ಇಸ್ ಗಿವನ್. ಸೊ ಎಲ್ಲರಿಗೂ ನನ್ನ ನಮಸ್ಕಾರ, ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ, ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ.